ಎಸ್ ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಪ್ರಕರಣಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ಈ ಬಾರಿ ಎಲ್ಲ ಪಕ್ಷಗಳು ಒಂದೊಂದು ಸರ್ವೆಯನ್ನು ನಡೆಸ್ತಾ ಇದೆ. ಜೆ ಡಿ ಎಸ್ ಕೂಡ ಒಂದು ಸರ್ವೆಯನ್ನು ನಡೆಸಿದೆ. ಆ ಸರ್ವೆ ರಿಪೋರ್ಟ್ ಪ್ರಕಾರ ಯಾರಿಗೆಲ್ಲ ಬಹುಮತ ಬರುತ್ತೆ, ಯಾರು ಎಷ್ಟು ಸ್ಥಾನವನ್ನು ಗೆಲ್ತಾರೆ, ಜೆ ಡಿ ಎಸ್ ಎಷ್ಟು ಸ್ಥಾನವನ್ನು ಗೆಲ್ಲುತ್ತೆ, ಆ ಒಂದು ರಿಪೋರ್ಟ್ ನೋಡಿ ರಾಷ್ಟ್ರೀಯ ಪಕ್ಷಗಳು ಶಾಕ್ ಆಗಿದ್ದಾದರೂ ಯಾತಕ್ಕೆ ಅಂಥದ್ದು, ಅದರಲ್ಲಿ ಏನಿದೆ, ಈ ಎಲ್ಲ ವಿಷಯವನ್ನು ನಾನು ನಿಮ್ಮ ಮುಂದೆ ಇಡ್ತೇನೆ ವೀಕ್ಷಕರೇ. ಅದಕ್ಕೂ ಮೊದಲು ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಎಸ್, ಪ್ರತಿ ಪಕ್ಷಗಳು ಕೂಡ ಚುನಾವಣೆ ಹತ್ರಕ್ಕೆ ಬಂದಾಗ ತಮ್ಮದೇ ಆದಂಥ ಒಂದು ಸರ್ವೆಯನ್ನು ಮಾಡಿಸ್ತವೆ. ಅದು ಎಲ್ಲ ಪಕ್ಷಗಳು, ಬಿ ಜೆ ಪಿಗಾಗಲೇ ಮಾಡಿಸಿದೆ, ಆರ್ ಎಸ್ ಎಸ್ ಮಾಡಿದೆ, ಕಾಂಗ್ರೆಸ್ ಮಾಡಿದೆ, ಅದೇ ರೀತಿ ಜೆ ಡಿ ಎಸ್ ಕೂಡ ಒಂದು ಸರ್ವೆಯನ್ನು ಮಾಡಿದೆ ವೀಕ್ಷಕರೇ. ಆ ಸರ್ವೆಯ ಪ್ರಕಾರ ಯಾರು ಎಷ್ಟೆಷ್ಟು ಸ್ಥಾನಗಳನ್ನು ಗೆಲ್ತಾರೆ ಅನ್ನೋದು. ಜೊತೆಗೆ ಇನ್ನೊಂದೇನೆಂದರೆ ಇದೊಂದು ರೀತಿ ಡಿಫ್ರೆಂಟ್ ಆದಂಥ ಸರ್ವೆಯನ್ನು ಮಾಡಿದ್ದಾರೆ ಆ ಒಂದು ಸರ್ವೆ ರಿಪೋರ್ಟನ್ನು ನೋಡಿ. ಜೊತೆಗೆ ಆ ಸರ್ವೆ ರಿಪೋರ್ಟ್ ಏನಿದೆ, ಯಾಸ್ ನಮ್ಮ ಇಂಟೆಲಿಜೆನ್ಸಿ ಕೂಡ ಅದನ್ನೇ ಹೇಳ್ತಾ ಇದೆ. ಆ ಒಂದು ಸರ್ವೆ ರಿಪೋರ್ಟನ್ನು ನೋಡಿದ ನಂತರ ಬಿ ಜೆ ಪಿ ಕಮಾಂಡ್ ಮತ್ತು ಕೈ ಎರಡೂ ಕೂಡ ರಾಷ್ಟ್ರೀಯ ಪಕ್ಷಗಳು ಶಾಕ್ ಒಳಗಾಗಿದ್ದಾವೆ. ತಮ್ಮ ಪಕ್ಷವನ್ನು ಯಾವ ರೀತಿಯಲ್ಲಿ ಇದು ಮಾಡ್ಕೋಬೇಕು ಅನ್ನೋ ಒಂದು ಇದರಲ್ಲಿ ಯೋಚನೆಯಲ್ಲಿ ನಿಂತಂತೆ ಕಾಣಿಸ್ತಾ ಇದೆ ವೀಕ್ಷಕರ. ಎಸ್ ವೀಕ್ಷಕರೇ, ಬನ್ನಿ ನೋಡೋಣ. ಹಾಗಾದ್ರೆ ಆ ರಿಪೋರ್ಟಲ್ಲಿ ಏನಿದೆ, ಯಾರಿಗೆ ಎಷ್ಟು ಗೆಲ್ತಾರೆ, ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ, ಕಮಲ ಎಷ್ಟು ಗೆಲ್ಲುತ್ತೆ, ಜೊತೆಗೆ ಜೆ ಡಿ ಎಸ್ ಸ್ಥಾನ ಎಷ್ಟಿರ್ಬೋದು, ಈ ಎಲ್ಲ ವಿಷಯವನ್ನು ನೋಡೋಣ ಬನ್ನಿ. ಮೊದಲಿಗೆ ನಾವು ಕಾಂಗ್ರೆಸ್ ಬಗ್ಗೆ ಮಾತನಾಡೋದಾದರೆ, ಈ ಒಂದು ಸರ್ವೆ ಪ್ರಕಾರ, ಜೆ ಡಿ ಎಸ್ ಸರ್ವೆ ಪ್ರಕಾರ ಕಾಂಗ್ರೆಸ್ 95 ಸ್ಥಾನಗಳನ್ನು ಗೆಲ್ಲುತ್ತೆ. ಕಾಂಗ್ರೆಸ್ ಸುಮಾರು 95 ಸ್ಥಾನಗಳಲ್ಲಿ ಗೆಲ್ಲುತ್ತೆ ಅಂತ ಹೇಳ್ತಾ ಇದೆ ಈ ಒಂದು ಸರ್ವೆ ವೀಕ್ಷಕರೇ. ಅದರಲ್ಲೂ ಕಾಂಗ್ರೆಸ್ 95 ಸ್ಥಾನವನ್ನು ಗೆಲ್ಲುತ್ತೆ, ಜೊತೆಗೆ ಬಿ ಜೆ ಪಿ ನಂತರ ಸ್ಥಾನದಲ್ಲಿರ್ತಕ್ಕಂಥ ಬಿ ಜೆ ಪಿ ಎಷ್ಟನ್ನು ಗೆಲ್ಲುತ್ತೆ. ಬಿ ಜೆ ಪಿ ವೀಕ್ಷಕರೇ, ಈ ಒಂದು ಸರ್ವೆ ರಿಪೋರ್ಟ್ ಪ್ರಕಾರ 63 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸುತ್ತೆ, 63 ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಈ ಒಂದು ಸರ್ವೆ ರಿಪೋರ್ಟ್ ಹೇಳ್ತಾ ಇದೆ ವೀಕ್ಷಕರೇ. ಅದೇ ರೀತಿ ಜೆ ಡಿ ಎಸ್ ಸುಮಾರು 62 ಸ್ಥಾನಗಳಲ್ಲಿ ಜೆ ಡಿ ಎಸ್ ಗೆಲ್ಲುತ್ತೆ ಅನ್ನೋ ಒಂದು ಈ ಸರ್ವೆ ರಿಪೋರ್ಟ್ ಉತ್ತರವನ್ನು ಕೊಡ್ತಾ ಇದೆ. ಇನ್ನು ಉಳಿದಂತೆ ಪಕ್ಷೇತರರು ಮತ್ತು ಇಲ್ಲಿ ಇನ್ನೂ ಒಂದು ಗಮನಿಸಬೇಕಾದಂಥ ವಿಚಾರ ಅಂದರೆ, ಹೊಸದಾಗಿ ನಮ್ಮ ರಾಜ್ಯಕ್ಕೆ ಕಾಲಿಟ್ಟಿರ್ತಕ್ಕಂಥ ಪಕ್ಷ ಆಮ್ ಆದ್ಮಿ ಪಾರ್ಟಿ ಕೂಡ, ಆಮ್ ಆದ್ಮಿ ಪಾರ್ಟಿ ಕೂಡ ಎರಡು ಸ್ಥಾನವನ್ನು ಗೆಲ್ಲುತ್ತೆ ಅಂತ ಈ ಸರ್ವೆ ರಿಪೋರ್ಟ್ ಹೇಳ್ತಾ ಇದೆ ವೀಕ್ಷಕ. ಈ ಒಂದು ಸರ್ವೆ ರಿಪೋರ್ಟ್ ನೋಡಿದಂಥ ಬಿ ಜೆ ಪಿ ಹೈಕಮಾಂಡ್ ನಿಜವಾಗ್ಲೂ ಶಾಕ್ ಆಗಿದೆ. ಕಾರಣ ಏನಂದರೆ, ಈ ಅಂಕಿಅಂಶಕ್ಕೋಸ್ಕರ ಶಾಕ್ ಆಗಿದೆ ಅಂತಲ್ಲ, ಜೆ ಡಿ ಎಸ್ ಒಂದು ವೇಳೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸಹಾರಥ್ಯವನ್ನು ಕಾಂಗ್ರೆಸ್ ವಹಿಸ್ತಿಲ್ಲ ಅಂದಿದ್ರೆ, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಸಹಾರಥ್ಯವನ್ನು ವಹಿಸ್ತಿಲ್ಲ ಅಂತೇಳಿದರೆ, ಜೆ ಡಿ ಎಸ್ ಇಲ್ಲಿ 123 ಸ್ಥಾನಗಳನ್ನ ಸುಲಭವಾಗಿ ಗೆಲ್ತಾ ಇತ್ತು ಅಂತ ಹೇಳ್ತಾರೆ ಈ ಸರ್ವೆ ರಿಪೋರ್ಟಲ್ಲಿ. 130 ಅಂದರೆ ಇಂಡಿಪೆಂಡೆಂಟ್ ಆಗಿ ಜೆ ಡಿ ಎಸ್ ಅಧಿಕಾರವನ್ನು ಮಾಡ್ಬೋದಿತ್ತು ಅಂತ ಹೇಳ್ತಾ ಇದೆ ಈ ಒಂದು ಸರ್ವೆ ರಿಪೋರ್ಟ್. ಇದು ನಿಜವಾಗ್ಲೂ ಅಚ್ಚರಿ ವಿಚಾರ. ಎಲ್ಲ ನಾವು ಪ್ರತಿಯೊಬ್ಬರೂ ತಿಳಿದಿದ್ದು, ಇದುವರೆಗೆ ಬಂದಂಥ ಎಲ್ಲ ಸರ್ವೆ ರಿಪೋರ್ಟ್ ಪ್ರಕಾರ ಜೆ ಡಿ ಎಸ್ 19-20 ಸ್ಥಾನವನ್ನು ಗೆಲ್ಲಲ್ಲ, ಹೈಯೆಸ್ಟ್ ಅಂದರೆ 20 ಸ್ಥಾನವನ್ನು ಗೆಲ್ಲಬಹುದು. ಈ ಎಲ್ಲ ಸರ್ವೆ ರಿಪೋರ್ಟ್ಗಳು ಇತ್ತೀಚೆಗೆ ಮೊನ್ನೆ ರಿಲೀಸ್ ಆದಂಥ ಒಂದು ಸರ್ವೆಯಲ್ಲೂ ಕೂಡ ಜೆ ಡಿ ಎಸ್ 20-25 ಸ್ಥಾನ ಗೆಲ್ತಕ್ಕಂಥದ್ದು ಕಷ್ಟ ಅನ್ನೋ ಒಂದು ರಿಪೋರ್ಟನ್ನು ಕೊಟ್ಟಿತ್ತು. ಆದರೆ ಈ ಒಂದು ರಿಪೋರ್ಟ್ ತುಂಬ ಡಿಫ್ರೆಂಟಾಗಿ ಅಂಕಿಅಂಶವನ್ನು ಕೊಡ್ತಾ ಇದೆ. ಅದರಲ್ಲೂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಜೆ ಡಿ ಎಸ್ ತಡಿತಾ ಇದ್ದಾರೆ, ಜೆ ಡಿ ಎಸ್ಗೆ ಬರಬೇಕಾದಂಥ ಸ್ವಲ್ಪ ಸೀಟ್ಗಳು ಕಾಂಗ್ರೆಸ್ ಪರವಾಗಿ ಹೋಗ್ತಾ ಇದ್ದಾವೆ. ದಕ್ಷಿಣದಲ್ಲಿ ಅಂದರೆ ಒಕ್ಕಲಿಗ ಸಾಮ್ರಾಜ್ಯದಲ್ಲಿ ಕಾಂಗ್ರೆಸ್ ಏನು ಕಿತ್ಕೋತಾ ಇದೆ, ಇದಕ್ಕೆ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷ ಆಗಿರೋದೇ ಕಾರಣ ಅಂತ ಈ ಒಂದು ಸರ್ವೆ ರಿಪೋರ್ಟ್ ಹೇಳ್ತಾ ಇದೆ. ನೋಡಿ ಈಗೇನಾಗ್ತಾ ಇದೆ ಅಂದರೆ, 37 ಅವರ ಶಾಸಕರು ಇದ್ದಂಥದ್ದು ಜೆ ಡಿ ಎಸ್ ಶಾಸಕರು 2018 ಚುನಾವಣೆಯಲ್ಲಿ 37 ಜನ ಶಾಸಕರು ಗೆದ್ದಿದ್ದರು. ಅದ್ರ ಜೊತೆ ಇನ್ನು 23 ಸುಲಭವಾಗಿ ಅವರು ಗೆಲ್ಲಿಸ್ಕೊಳ್ತಾರೆ, ಸುಲಭವಾಗಿ 23-25 ಸ್ಥಾನವನ್ನು ಹೊಸ್ದಾಗಿ ಗೆಲ್ತಾರೆ. ಆ 37ಕ್ಕೆ 30 ಗೆದ್ದೇ ಗೆಲ್ತವೆ ಅನ್ನೋ ಒಂದು ಸರ್ವೆ ರಿಪೋರ್ಟ್ ಹೇಳ್ತಾ ಇದೆ. ಇದು ಕೇವಲ ಜೆ ಡಿ ಎಸ್ ಮಾಡಿರೋ ಸರ್ವೆ ಇಲ್ಲಲ್ಲ, ಏನು ಒಂದು ಇಂಟೆಲಿಜೆನ್ಸಿ ರಿಪೋರ್ಟ್ ಬರುತ್ತೆ, ಆ ಇಂಟೆಲಿಜೆನ್ಸಿ ರಿಪೋರ್ಟ್ ಕೂಡ ಇದನ್ನೇ ಹೇಳ್ತಾ ಇದೆ. ಕರ್ನಾಟಕದಲ್ಲಿ ಜೆ ಡಿ ಎಸ್ 50-60 ಸ್ಥಾನವನ್ನು ಗೆಲ್ಲುತ್ತೆ ಅಂತ ಹೇಳ್ತಾ ಇದೆ.
ಎಸ್ ವೀಕ್ಷಕರೇ, ಒಂದು ವೇಳೆ ಈ ರೀತಿ ಗೆದ್ದದ್ದೇ ಆದರೆ ಜೆ ಡಿ ಎಸ್ ಸಾಧನೆ ನಿಜವಾಗ್ಲೂ ಭಯಂಕರವಾಗಿರ್ತದೆ. ಯಾಕೆಂದರೆ ಇವರು 60 ಸ್ಥಾನವನ್ನು ದಾಟ 60 ಸ್ಥಾನಕ್ಕೆ ಹೋಗಲಿ, 30 ಸ್ಥಾನಕ್ಕೆ ಬರೋದು ಕಷ್ಟ ಅಂತ ಇರಬೇಕಾದ್ರೆ ಈ ರಿಪೋರ್ಟ್ 60 ಸ್ಥಾನವನ್ನು ಗೆಲ್ಲುತ್ತೆ. ಜೆ ಡಿ ಎಸ್ ಈ ಬಾರಿ ಅಧಿಕಾರವನ್ನು ಮಾಡುತ್ತೆ. ಅಂದರೆ ಜೆ ಡಿ ಎಸ್ 60 ಗೆದ್ದ ಮೇಲೆ ಇನ್ನು ಜೆ ಡಿ ಎಸ್ ಬಿಟ್ಟು ಅಧಿಕಾರ ಮಾಡಲಿಕ್ಕೆ ಎರಡು ಪಕ್ಷಗಳಿಗೂ ಸಾಧ್ಯ ಇಲ್ಲ. ಹಾಗಾಗಿ ಜೆ ಡಿ ಎಸ್ ಅನ್ನು ಜೊತೆಯಲ್ಲಿ ಕೊಂಡೊಯ್ಯಬೇಕಾಗ್ತದೆ. ಯಾರು ಜೆ ಡಿ ಎಸ್ ಜೊತೆ ಬರ್ತಾರೋ, ಯಾರೇ ಜೆ ಡಿ ಎಸ್ ಜೊತೆ ಬಂದರೂ ಅಧಿಕಾರವನ್ನು ಜೆ ಡಿ ಎಸ್ಗೆ ಬಿಟ್ಟುಕೊಟ್ಟು ಇವರು ಇರಬೇಕಾಗ್ತದೆ, ಜೆ ಡಿ ಎಸ್ಸಿಂದ ಮುಖ್ಯಮಂತ್ರಿಯನ್ನು ಮಾಡಬೇಕಾಗ್ತದೆ. ಜೊತೆ ಇದಕ್ಕೆ ಕಾರಣ ಏನು ಹೇಳ್ಬೋದು, ಹೆಂಗೆ 60 ಗೆಲ್ತಾರೆ ಅನ್ನೋದಕ್ಕೆ ಅವ್ರು ಕಾರಣ ಕೂಡ ಕೊಟ್ಟಿದೆ. ಒಂದು ಏನಂದರೆ, ಇತ್ತೀಚೆಗೆ ಅವರು ಕುಮಾರಸ್ವಾಮಿ ಅವರ ಹೇಳಿಕೆಯನ್ನು ಗಮನಿಸಿರ್ಬೋದು, ಒಂದು ದಲಿತ ಮುಖ್ಯಮಂತ್ರಿಯನ್ನು ಮಾಡ್ತೀವಿ ನಾವು. ಅದು ತುಂಬ, ನಾವೊಂದು ವೇಳೆ ಅಧಿಕಾರಕ್ಕೆ ಬಂದರೆ ನಾವು ಹೆಚ್ಚು ಸ್ಥಾನಗಳನ್ನು ಗೆದ್ದರೆ ದಲಿತ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ರಾಜ್ಯಾಧ್ಯಕ್ಷರಾಗಿ ಒಬ್ಬ ಮುಸಲ್ಮಾನ್ ವ್ಯಕ್ತಿಯನ್ನು ಕರ್ಕೊಬಂದು ಮುಸ್ಲಿಂ ಸಮುದಾಯಕ್ಕೆ ಸೇರಿದಂಥ ಸೇಮ್ ಇಬ್ರಾಹಿಂ ಅವ್ರನ್ನ ರಾಜ್ಯಾಧ್ಯಕ್ಷರಾಗಿ ಮಾಡಿದ್ದಾರೆ. ಇದು ಕಾಂಬಿನೇಷನ್ ಒಂದು ವರ್ಕ್ ಆಗ್ತಾ ಇದೆ ಅವರಿಗೆ, ಹಾಗಾಗಿ ಅವರಿಗೆ ಪ್ಲಸ್ ಆಗಿದೆ. ಜೊತೆಗೆ ಪಂಚರತ್ನ ರಥಯಾತ್ರೆ, ಈ ಪಂಚರತ್ನ ರಥಯಾತ್ರೆ ನೀವು ಗಮನಿಸಬೇಕು. ಒಂದೇನಂದರೆ ಪಂಚರತ್ನ ರಥಯಾತ್ರೆಯಲ್ಲಿ ನೀವು ಮೂಡಿಗೆರೆ ನೋಡಿ, ಜೆ ಡಿ ಎಸ್ ಬೇಸ್ ಇಲ್ಲ, ಚಿಕ್ಕಮಗಳೂರು ಜೆ ಡಿ ಎಸ್ ಅಲ್ಲಿ ಬೇಸ್ ಇಲ್ಲ ಅಂತ ಹೇಳ್ತಿದ್ವಿ, ಆದರೆ ಅಲ್ಲೆಲ್ಲ ಅದ್ಭುತವಾದಂಥ ಯಶಸ್ಸು ಸಿಕ್ಕಿದೆ ಪಂಚರತ್ನ ಯಾತ್ರೆಗೆ. ಕುಮಾರಸ್ವಾಮಿ ಎಲ್ಲೇ ಹೋಗಲಿ ಜನಗಳು, ಭಯಂಕರ ಜನಗಳು ಬರ್ತಿದ್ದಾರೆ. ಹಾಗಾಗಿ ಪಂಚರತ್ನ ರಥಯಾತ್ರೆ ಎಫೆಕ್ಟ್ ಬಿಜೆಪಿಗೆ ನಿಜವಾಗ್ಲೂ ಭಯ ಹುಟ್ಟಿಸಿದೆ, ಕಾಂಗ್ರೆಸ್ಗೆ ಭಯ ಹುಟ್ಟಿಸಿದೆ. ಎಸ್ ವೀಕ್ಷಕರೇ, ಈ ಒಂದು ವರದಿಯನ್ನು ನೋಡ್ತಿದ್ರೆ ನಿಮಗೆ ಜೆ ಡಿ ಎಸ್ ಎಷ್ಟು ಗೆಲ್ಲುತ್ತೆ, ನಿಜವಾಗ್ಲೂ ಜೆ ಡಿ ಎಸ್ 60 ಮೇಲೆ ರೀಚ್ ಆಗುತ್ತಾ, ಈ ವರದಿ ಏನಿರ್ಬೋದು, ಅದು ಕೇವಲ ಅಥವಾ ನನ್ನ ಪಕ್ಷಕ್ಕೋಸ್ಕರನೇ ಮಾಡಿಸ್ಕೊಂಡಿದ್ದಾರಾ, ಅಥವಾ ಈ ವರದಿ ನಿಜ ಆಗುತ್ತಾ, ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.